ಡಾಡಿ ಈ ಸೀರೆ ಚೆನ್ನಾಗಿದ್ಯಾ ಈ ಸೀರೆ ಚೆನ್ನಾಗಿದ್ಯಾ ಎರಡು ಸೀರೆಗಳು ಚೆನ್ನಾಗಿದೆ ಅಮ್ಮ ಯಾವುದಾದರೂ ಒಂದು ಸೆಲೆಕ್ಟ್ ಮಾಡಿ ಡಾಡಿ ನೋಡಿ ಇಂತದ್ದೆ ಇನ್ನೊಂದು ಸೀರೆ ಇದ್ಯಾ ಇದ್ರಲ್ಲಿಲ್ಲ ಇದ್ರಲ್ಲಿ ಬೇಕಾದ್ರೆ ಎರಡು ಸೀರೆ ಕೊಡ್ತೀನಿ ಹೌದಾ ಸರಿ ಎರಡು ಸೀರೆ ಪ್ಯಾಕ್ ಮಾಡಿ ಸರಿ ಓಕೆ ಬೈ ಡಾಡಿ ಬೈ ಆ ತಾರಾ ಆ ನಾನು ನಿನ್ನ ಎಲ್ಲ ಡ್ರಾಪ್ ಮಾಡ್ದೆ ಅಂತ ನಿಮ್ಮ ಅಮ್ಮ ಕೇಳಿದ್ರೆ ಏನು ಹೇಳ್ತೀಯಾ ಕಾಲೇಜ್ ಅಲ್ಲಿ ಡ್ರಾಪ್ ಮಾಡಿದ್ರು ಅಂತ ಹೇಳ್ತೀನಿ ಆ ಎಷ್ಟು ಸೀರೆ ತಕೊಂಡ್ರು ಅಂತ ಕೇಳಿದ್ರೆ ಏನು ಹೇಳ್ತೀಯಾ ಒಂದೇ ಸೀರೆ ತಕೊಂಡ್ರು ಅಂತ ಹೇಳ್ತೀನಿ ಅಕಸ್ಮಾತ್ ನಿಮ್ಮ ಅಮ್ಮ ಸೀತನ್ನ ನೋಡಿ ಅವಳ ಹತ್ರ ಇರೋ ಸೀರೆ ನಿನ್ನ ಹತ್ರ ಹಾಗೆ ಬಂತು ಅಂತ ಕೇಳಿದ್ರೆ ಏನು ಹೇಳ್ತೀಯಾ ಕಾಲೇಜ್ ನಲ್ಲಿ ಅಂತತೆ ಸೀರೆನ 5-6 ಜನ ಹುಡುಗಿರ ಹತ್ರ ಇದೆ ಅವರನ್ನು ಹೋಗಿ ಕೇಳು ಅಂತಿದಿ ಗುಡ್ ಬೈ ಬೈ ಡಾಡಿ ನನ್ನ ಕಣ್ಣ ದೃಷ್ಟಿನ ತಗಲಿ ಬಿಡುತ್ತೋ ಏನೋ ಅನ್ಸುತ್ತೆ ಇಬ್ರು ಒಡಹುಟ್ಟಿದ ಅಕ್ಕ ತಂಗಿರ ಇದ್ದಾಗಿದ್ದೀರಿ ಹಾಗೆ ಗಾರ್ಡನ್ ಅಲ್ಲಿ ಏನು ಮಾಡಬೇಕು ಲವ್ ಮಾಡಬೇಕು ಕರೆಕ್ಟ್ ಕೆಮಿಸ್ಟ್ರಿ ಲ್ಯಾಬ್ ನಲ್ಲಲ್ಲ ಸೆಕೆಂಡ್ಸ್ ಶೀಲಾ ಪ್ರೇಮಿಗಳಿಗೆ ಪ್ರಪಂಚ ಎಲ್ಲ ಉದ್ಯಾನವನ ಅಲ್ಲ ಹೌದು ಸೆಕೆಂಡ್ಸ್ ಏನ್ ಮಾಡ್ತಾ ಇದ್ದೀರಾ ಎಕ್ಸ್ಪರಿಮೆಂಟ್ಸ್ ಅಲ್ಲ ಆಯ್ತಾ ವೆರಿ ಗುಡ್ ಕಂಗ್ರಾಚುಲೇಷನ್ಸ್ ನಿನ್ನೆ ನಿಮ್ಮ ಪ್ರೇಮ್ ನೋಟ 30 ಸೆಕೆಂಡ್ ಇವತ್ತು 45 ಸೆಕೆಂಡ್ ಗುಡ್ ಇಂಪ್ರೂವ್ಮೆಂಟ್ ಕೀಪ್ ಇಟ್ ಅಪ್ ಆಲ್ ದಿ ಬೆಸ್ಟ್ ಬೈ ಬೈ ನೀನ್ ಬಹಳ ರಸಿಕ ಕಣಯ್ಯ ಈ ವಯಸ್ಸಿನಲ್ಲೂ ಹುಟ್ಟಿದ ಹಬ್ಬ ಮದುವೆ ವಾರ್ಷಿಕೋತ್ಸವ ಅಂತ ಹಬ್ಬ ಮಾಡ್ತಾನೆ ಇರ್ತೀಯಲ್ಲ ಪಾಯಸ ಊಟ ಮಾಡೋದಕ್ಕೆ ಇದೊಂದು ನೆವ ಕಣಯ್ಯ ಸಾಕ್ ಸುಮ್ಮನೆ ಇರಿ ಪಾಯಸ ಬೇಕು ಅಂದ್ರೆ ನಾನು ಮಾಡ್ಕೊಡ್ತಾ ಇರ್ಲಿಲ್ವಾ ಅದೊಂಥರ ಶೋಕಿ ಅವರಿಗೆ ಅದೇನೋ ಹೇಳ್ತೀನಿ ಅಂದ್ರೆ ಅಯ್ಯ ಶೋಕಿ ಇಲ್ಲಲ್ಲ ಮನೆಗೆ ಬನ್ನಿ ಮುಖ್ಯವಾದ ವಿಷಯ ಮಾತನಾಡಬೇಕು ಅಂತೀಯಲ್ಲ ಏನು ಸ್ವಲ್ಪ ಇರಪ್ಪ ಹೇಳ್ತೀನಿ ಫ್ರೂಟ್ ಸಾಲೆಡ್ ಮಾಡಿದ್ದೀನಿ ತಗೊಂಡ್ ಬರ್ತೀನಿ ಆಮೇಲೆ ಹೇಳಿ ನಾನು ಬರೋರಿಗೆ ಹೇಳಬಾರ್ದು ಬಂದೆ ಬಂದೆ ಅಮ್ಮ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಿದ್ದೀನಿ ಬೈ ಏಯ್ ಇರೆ ಫ್ರೂಟ್ ಸಾಲೆಡ್ ಮಾಡಿದ್ದೀನಿ ತಿನ್ಕೊಂಡು ಹೋಗಿ ಅಮ್ಮ ಮನೆಯಲ್ಲಿ ಮಾಡಿದ ಫ್ರೂಟ್ ಸಾಲೆಡ್ ಬೇಡ ಅಮ್ಮ ನಿನಗೆ ಬೇಡ ಅಂದ್ರೆ ಬಿಡು ಮಧುಗಾದ್ರೆ ಕೊಡ್ತೀನಿ ಪಾಪ ಬೇಡಿ ಆಂಟಿ ಹಾಗಿದ್ರೆ ಫ್ರೆಂಡ್ಸ್ ಎಲ್ಲ ಹೋಟ್ಲಿಗೆ ಹೋಗ್ತಾ ಇದೀವಿ ಅಲ್ಲೇ ತಿನ್ಬಿಡ್ತೀವಿ ಕಮ್ ಲೆಟ್ಸ್ ಗೋ ಬೈ ಮಮ್ಮಿ ಬೈ ಮನೆ ತಿಂಡಿಗಿಂತ ರುಚಿ ನಾ ಹೋಟೆಲ್ ತಿಂಡಿ ನಮ್ಮ ಮಧುಗೂ ಹಾಗೆ ಮನೆ ತಿಂಡಿ ಸ್ವಲ್ಪನೂ ಇಷ್ಟನೇ ಇಲ್ಲ ಇಬ್ಬರದು ಒಂದೇ ಅಭಿರುಚಿ ಒಂದೇ ಸ್ವಭಾವ ಅಲ್ವೇನೆ ಹೌದು ಹೌದು ಈ ಮಾತನ್ನೇ ನಾನು ಹೇಳಬೇಕು ಅಂತ ಇದ್ದಿದ್ದು ಅದೇನ್ ಬಿಡ್ಸಳೆಯ ನಿನ್ನ ಮಗ ನನ್ನ ಮಗಳು ಒಳ್ಳೆ ಜೋಡಿ ಅಲ್ವೇನೆ ಏನೇ ನಿನ್ನೆ ನಾವು ಮಾತಾಡಿದ ವಿಷಯನೇ ಇವನು ಹೇಳ್ತಾ ಇದ್ದಾನೆ ಇಬ್ಬರ ಮನಸಲ್ಲೂ ಒಂದೇ ವಿಷಯ ಬಂದಿದೆ ಅಂದಮೇಲೆ ಈ ಶುಭ ಕಾರ್ಯಕ್ಕೆ ದೇವತೆಗಳ ಆಶೀರ್ವಾದ ಇದ್ದೇ ಇದೆ ಅಂತ ಅರ್ಥ ಏನಂತೀರಾ ಕವಿರಮ್ಮ ಹಾ
ಒಂದು ಒಳ್ಳೆ ದಿನ ನೋಡಿ ನಿಶ್ಚಿತಾರ್ಥ ಮುಗಿಸ್ಬಿಡೋಣ ಏನಂತೀರಾ ಏನಂತೀಯಾ ಹತ್ರದಲ್ಲೇ ನಮ್ಮ ಮನೆ ಇದೆ ಅಲ್ಲಿ ಬಂದು ಸುಧಾರಿಸ್ಕೊಳ್ಳಿ ಬನ್ನಿ ಬನ್ನಿ ಮಾ ಕೂತ್ಕೊಳ್ಳಿ ಬಿಸ್ಲಿಗೆ ತಲೆ ತಿರುಗ್ ಬೀಳ್ತಿದ್ರು ಸುಧಾರಿಸ್ಕೊಳ್ಳಿ ಅಂತ ಮನೆ ಕರ್ಕೊಂಡ್ ಬಂದೆ ಯಾರು ಮೂರ್ತಿ ಸರ್ಸಕ್ಕ ಎಷ್ಟು ವರ್ಷ ಆಯ್ತಮ್ಮ ನಿನ್ನ ನೋಡಿ ಮೂರ್ತಿ ಇದು ನಿನ್ ಮನೆನಾ ಹೌದು ಅಪ್ಪ ಇವ್ರು ನಿಮ್ಮ ಅಕ್ಕನ ಹೌದಮ್ಮ ಮತ್ತಿಷ್ಟು ದಿವಸ ನಂಗೆ ಹೇಳಲೇ ಇಲ್ಲ ಹೋಗಿ ಪಾನಕ ಮಾಡ್ಕೊಂಬಮ್ಮ ಸರಿ ಮೂರ್ತಿ ಈ ಹುಡುಗಿ ಯಾರು ನನ್ನ ಮಗಳು ದೇವರು ಕೊಟ್ಟ ಮಗಳು ಆಮೇಲೆ ಹೇಳ್ತೀನಿ ಸರ್ಸಕ್ಕ ಭಾವ ಹೇಗಿದ್ದಾರೆ ಹಾಗೇ ಇದ್ದಾರೆ ಯಾವಾಗಲೂ ಏನೋ ಕಳ್ಕೊಂಡವರ ಹಾಗೆ ನಿಟ್ಟುಸಿರು ಬಿಡ್ತಾ ಇರ್ತಾರೆ ಜಯ ಹೇಗಿದ್ದಾಳೆ ನಡಿಯಪ್ಪ ಮನೆಗೆ ಹೋಗೋಣ ಎಲ್ಲ ಆಮೇಲೆ ಹೇಳ್ತೀನಿ ಹೋಗೋಣ ಹೋಗೋಣ ಮೊದಲಿನ ಸ್ವಲ್ಪ ಪಾನಕ ಕುಡಿದು ಸುಧಾರಿಸ್ಕೋ ಆಮೇಲೆ ಹೋಗೋಣ ಕುಡಿ ಏನು ಬದಲಾವಣೆ ಆಗಿಲ್ಲ ಎಲ್ಲ ಹಾಗೆ ಇದೆ ಬಾಪ್ಪ ಬಾ Thank you.
ಅಲ್ಲಿ ನಿನಗೆ ಹೇಳಕ್ಕೆ ಮನಸ್ಸು ಬರಲಿಲ್ಲ. ಅವಳು ಮೊದಲನೇ ಹೆರಿಗೆಲಿ ತೀರ್ಕೊಂಡ್ಬಿಟ್ಲು. ಮೂರ್ತಿ, ನಿಮ್ಮ ಅಕ್ಕ ನಿನ್ನನ್ನು ಅರ್ಥ ಮಾಡ್ಕೊಂಡ್ಲು, ಜಯ್ಯ ನಿನ್ನನ್ನು ಅರ್ಥ ಮಾಡ್ಕೊಂಡ್ಲು, ನಾನು ಮಾತ್ರ ನಿನ್ನನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಆಗಲಿಲ್ಲ. ಹಠ ಹಿಡಿದು ಜಯ್ಯನಿ ಬೇರೆ ಮದುವೆ ಮಾಡಿದೆ, ಅವಳನ್ನು ಕಳ್ಕೊಂಡೆ, ಮನಃಶಾಂತಿನೂ ಕಳ್ಕೊಂಡೆ. ಮೂರ್ತಪ್ಪ, ಹೆರಿಗೆ ಸಂಕಟ ನೋಡಿ ಸೂಲ್ಗಿತ್ತಿರು ಅಯ್ಯೋ ಅನ್ನೋಕ್ಕಿಲ್ಲ, ಸತ್ತವ್ರು ನೋಡಿ ಸ್ಮಶಾನ ಕಾಯೋರು ಕಣ್ಣೀರ್ ಹಾಕಕ್ಕಿಲ್ಲ. ಯಾಕೆ? ಹುಟ್ಟು ಸಾವು ನೋಡಿ 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 ಅವ್ರ ಮನಸ್ಸು ಕಲ್ಲಾಗಿ ಹೋಗಿರ್ತದೆ. ಹಂಗೆ ನಿನ್ ಮನಸ್ಸನ್ನು ಕಲ್ ಮಾಡ್ಕೋಬೇಕು ಮೂರ್ತಪ್ಪ, ಕಲ್ ಮಾಡ್ಕೋಬೇಕು. ಮಾತಲ್ಲಿ ಹೇಳದ್ ಬಹಳ ಸುಲಭ ರಂಗಪ್ಪ, ನನಗಂತೂ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇದೆಲ್ಲ ಸ್ಮಶಾನ ವೈರಾಗ್ಯ ಪ್ರಸವ ವೈರಾಗ್ಯ ಅಂತ ಮೂರು ಮುಕ್ಕಾಲು ನಿಮಿಷನೇ ಇರೋದು. ಮನೆಗೆ ಹೋಗಿ ಮಗಳ ಮುಖ ನೋಡು, ಎಲ್ಲ ಮರ್ತೋಗುತ್ತೆ. ಆ ನೋಡ್ದ 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 ಮಗಳ ಮುಖ ಅಂತ ನಿನ್ನ ಮುಖ ಹೇಗೆ ಅರಳಿತು? ಆ ಇದೇ ಆ ದೇವರ ಮಾಯೆ, ಈ ಜೀವನ ಚಕ್ರ ಉರುಳೋಕೆ ಒಂದು ಕಾರಣ.